ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ರೀತಿ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಟುಟೋರಿಯಲ್ಸ್ ಪಕ್ಕ ಇರೋ ಗ್ರೀನ್ ಕಲರ್ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ನಾನು ನೈನ್ ಇಷ್ಟು ಸಿಕ್ಸ್ಟೀನ್ ತಗೊತಿದ್ದೀನಿ ವೀಡಿಯೋ ರೇಷಿಯೋನ ನೆಕ್ಸ್ಟು ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ನ ಬ್ಲ್ಯಾಕ್ ಇಡ್ಕೊತಿದ್ದೀನಿ ನೆಕ್ಸ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಸ್ಟಾರ್ಟಿಂಗು ಒಂದು ಇಮೇಜ್ ಹಾಕ್ಕೊತಿದ್ದೀನಿ ಅದಕ್ಕೋಸ್ಕರ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಥರ ಎಚ್ ಡಿ ಕ್ವಾಲಿಟಿ ಇಮೇಜಸ್ನ ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಆಲ್ರೆಡಿ ನನ್ನ ಸೆಕೆಂಡ್ ಚಾನಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಬೇಕಿದ್ದರೆ ಚೆಕ್ ಮಾಡಿ ಆ ವಿಡಿಯೋ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೋಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಈ ಇಮೇಜ್ನ ಆ್ಯಡ್ ಮಾಡಬೇಕಂದ್ರೆ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಇಮೇಜ್ ಆ್ಯಡ್ ಆಗುತ್ತೆ ನೆಕ್ಸ್ಟು ಡಸ್ಟ್ಬಿನ್ ಪಕ್ಕ ಇರೋ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಟ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಇಮೇಜ್ ಬರೀ ಟೂ ಸೆಕೆಂಡ್ಸ್ ಬಂದಿದೆ ಅದನ್ನು ಹೇಗೆ ಜಾಸ್ತಿ ಮಾಡೋದಂದರೆ ಈ ರೀತಿ ಎಂಡಲ್ಲಿ ಇಟ್ಕೊಂಡು ಡ್ರ್ಯಾಂಗ್ ಮಾಡ್ತಾ ಹೋದರೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೀವು ಈ ಈ ಥರ ಎಕ್ಸ್ಪ್ಲೆಂಡ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಿಮಗೆ ಎಲ್ಲಿವರೆಗೂ ಬೇಕು ಇಟ್ಕೊಂಡು ಉಳ್ದಿರೋದನ್ನ ಕಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾವು ಈ ಇಮೇಜ್ಗೆ ಸ್ಪಾರ್ಕಲಿಂಗ್ ಎಫೆಕ್ಟ್ ಹಾಕೋಣ ಇಮೇಜ್ನ ಸೆಲೆಕ್ಟ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಹೋಗಿ ಅದರಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಪೊಸಿಷನ್ ಅಂತ ಇದೆ ಪೊಸಿಷನ್ ಎಲ್ಲ ಇಟ್ಕೊಂಡು ಇಮೇಜ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡಿ ಇವಾಗ ಇಮೇಜ್ ಲಾಸ್ಟಲ್ಲಿ ಇಟ್ಕೊಂಡು ಝೆಡ್ ವ್ಯಾಲ್ಯೂನ ತ್ರೀ ಫಿಫ್ಟಿ ಇಟ್ಕೊಳ್ಳಿ ನೀವೇನಾದರೂ ಫಿಫ್ಟೀನ್ ಸೆಕೆಂಡ್ ವಿಡಿಯೋ ಮಾಡ್ತಿದ್ದೀರಾ ಅಂದರೆ ಝೆಡ್ ವ್ಯಾಲ್ಯೂನ ಫೈವ್ ಟ್ವೆಂಟಿ ಫೈವ್ ಇಟ್ಕೊಳ್ಳಿ ಟ್ವೆಂಟಿ ಸೆಕೆಂಡಿಗೆ ಮಾಡ್ತಾಯಿದ್ದೀರಾ ಅಂದರೆ ಸೆವೆನ್ ಹಂಡ್ರೆಡ್ ಇಟ್ಕೊಳ್ಳಿ ತರ್ಟಿ ಸೆಕೆಂಡಿಗೆ ಮಾಡ್ತಾಯಿದ್ದೀರಾ ಅಂದರೆ ತೌಸಂಡ್ ಫಿಫ್ಟಿ ಇಡ್ಕೊಳ್ಳಿ ಹಿಡ್ಕೊಂಡಾದಮೇಲೆ ನಿಮಗೆ ವಿಡಿಯೋ ಈ ರೀತಿ ಕಾಣಿಸುತ್ತೆ ಹೇಗೆ ಕಾಣಿಸುತ್ತೆ ಅಂತ ಪ್ಲೇ ಮಾಡಿ ನೋಡೋಣ ಅಂದರೆ ಲೈಟ್ ಸ್ಪಾರ್ಕಲ್ ಆಗೋ ರೀತಿ ಅಂದರೆ ಈ ಥರ ಆಗೋ ರೀತಿ ಕಾಣಿಸುತ್ತೆ ಇವಾಗ ನಾವು ನೆಕ್ಸ್ಟು ಸಾಂಗ್ ಹಾಕೋಣ ಇವಾಗ ಸ್ಟಾರ್ಟಿಂಗಲ್ಲಿ ಹಿಡ್ಕೊಂಡು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮ್ಗೆ ಯಾವ ಲೈನಿಂದ ಯಾವ ಮ್ಯೂಸಿಕಿಂದ ಬೇಕು ಅಂತ ಗೊತ್ತಾಗುತ್ತೆ ಸೊ ನನಗೆ ಇಲ್ಲಿಂದ ಬೇಕು ಸೊ ಇವಾಗ ಮತ್ತೆ ಪ್ಲೇ ಮಾಡ್ಕೊಂಡು ನೋಡ್ಕೊತೀನಿ ಎರಡು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಯಾಕಂದರೆ ಕರೆಕ್ಟಾಗಿ ನಿಮಗೆ ಬೇಕಲ್ವಾ ಸೊ ನನಗೆ ಇಲ್ಲಿಂದ ಬೇಕು ಹಿಂದೆ ಇರೋ ಮ್ಯೂಸಿಕ್ನ ಕಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಇಟ್ಕೊತಿದ್ದೀನಿ ಇವಾಗ ಟೆನ್ ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಸಾಂಗ್ನ ಕಟ್ ಮಾಡ್ಕೊತಿದ್ದೀನಿ ಇವಾಗ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ನೆಕ್ಸ್ಟ್ ನಾವು ಲಿರಿಕ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಲಿರಿಕ್ನ ನಾನು ಹೇಗೆ ಕ್ರೋಮ್ ಆ್ಯಪಿಂದ ಸರ್ಚ್ ಮಾಡೋದಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಬೇಕಿತ್ತಂದರೆ ಚೆಕ್ ಮಾಡ್ಕೊಳ್ಳಿ ಇವಾಗ ಟೈಪ್ ಮಾಡ್ಕೊಂಡಾದ ಮೇಲೆ ನೀವು ಫಾಂಟ್ನ ಚೇಂಜ್ ಮಾಡೋಣ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಪ್ರೊಫೆಸರ್ ಮಾರ್ಪಲ್ಸ್ ಅನ್ನೋ ಫಾಂಟನ್ನ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟು ಫಾಂಟ್ ಸೈಜು ನಿಮ್ಮ ಇಷ್ಟ ನಾನಿಲ್ಲಿ ಫೋರ್ಟಿ ಏಯ್ಟ್ ಪಿ ಟಿ ಇಡ್ಕೊತಿದ್ದೀನಿ ಇಲ್ಲಿ ಬ್ಯಾಕ್ಗ್ರೌಂಡ್ ತುಂಬ ಡಾರ್ಕ್ ಇರೋದ್ರಿಂದ ನಾನು ಫಾಂಟ್ ಕಲರು ಬ್ಲ್ಯಾಕ್ ಇಡ್ಕೊತಿದ್ದೀನಿ ಅವಾಗ ಒಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಟೆಕ್ಸ್ಟು ನೆಕ್ಸ್ಟ್ ಏನಂದರೆ ನಿಮಗೆ ಟೆಕ್ಸ್ಟ್ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡು ಆದಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಏಕದಂತಾಯ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಇಲ್ಲಿ ಇಲ್ಲಿನ ತನಕ ಬಂದಿದೆ ಸೊ ನಾನು ಕಟ್ ಮಾಡ್ಕೊತಿದ್ದೀನಿ ಇವಾಗ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಹೋಗಿ ಫಸ್ಟ್ ಆಪ್ಷನ್ ಎಲ್ಲ ಇರಲಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಇರಬೇಕು ಆವಾಗ ನೀವು ಒಂದು ಕೀನ ಫ್ರೇ ಮಾಡಬೇಕು ಟೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ಗ್ಯಾಪ್ ಬಿಡ್ಕೊಂಡು ಒಂದು ಕೀನ ಫ್ರೇ ಮಾಡಿ ಇವಾಗ ಎಂಡಿಂಗೂ ಅಲ್ಲ ಸ್ವಲ್ಪ ಹಿಂದೆ ಒಂದು ಕೀನ ಫ್ರೇ ಮಾಡಿ ಇವಾಗ ಸ್ವಲ್ಪ ಈ ಕಡೆ ಇಡ್ಕೊತಿದ್ದೀನಿ ಇವಾಗ ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಏಕದಂತಾಯ ಅನ್ನೋ ಟೆಕ್ಸ್ಟನ್ನ ನಾನು ಲೆಫ್ಟ್ ಸೈಡಿಗೆ ಮೂವ್ ಮಾಡ್ತಿದ್ದೀನಿ ನೀವು ಮೂವ್ ಮಾಡಬೇಕಂದ್ರೆ ರೆಡ್ ಕಲರ್ ಲೈನ್ ಬರ್ತಿದ್ರೆ ಕರೆಕ್ಟಾಗಿ ಮೂವ್ ಮಾಡ್ತಿದ್ದೀರಾ ಅಂತ ಎಲ್ಲಿವರೆಗೂ ಮೂವ್ ಮಾಡಬೇಕಂದ್ರೆ ಏಕದಂತಾಯ ಅನ್ನೋ ಟೆಕ್ಸ್ಟ್ ಕಾಣಬಾರ್ದು ನಮಗೆ ಅಲ್ಲಿವರೆಗೂ ಮೂವ್ ಮಾಡ್ಕೊಬೇಕು ಇವಾಗ ಮೂವ್ ಮಾಡ್ಕೊಂಡಾದಮೇಲೆ ಟೆಕ್ಸ್ಟ್ ಲಾಸ್ಟಿಗೆ ಬನ್ನಿ ಎಂಡಲ್ಲಿ ಇಡ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಸೇಮು ಬಟ್ ರೈಟ್ ಸೈಡಿಗೆ ಮೂವ್ ಮಾಡಬೇಕು ಸ್ಟ್ರೈಟಾಗಿ ಹೋಗ್ತಿದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ರೆಡ್ ಕಲರ್ ಲೈನ್ ಬರ್ತಿದ್ರೆ ಮಾತ್ರ ಇವಾಗ ಮೂವ್ ಮಾಡ್ಕೊಂಡು ಆದಮೇಲೆ ಗ್ರಾಫ್ ಹಾಕಬೇಕು ಹೇಗೆ ಅಂತ ನೋಡ್ಕೊಳ್ಳೋಣ ಒನ್ನು ಮತ್ತು ಟೂ ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು ನಾನು ಹೇಗಾಗ್ತೀನಿ ನೀವು ಕೂಡ ಅದೇ ರೀತಿ ಹಾಕ್ಕೊಳ್ಳಿ ಇವಾಗ ಈ ಎರಡು ಕೀ ನಡುವೆ ಇಟ್ಕೊಂಡು ಗ್ರಾಫಿಗೆ ಹೋಗ್ಬಿಟ್ಟು ಈ ರೀತಿ ಗ್ರಾಫ್ ಹಾಕ್ಕೊಳ್ಳಿ ನೆಕ್ಸ್ಟು ತರ್ಡ್ ಮತ್ತು ಫೋರ್ತ್ ಕೀ ನಡುವೆ ನಾನು ಹೇಗಾಗ್ತೀನಿ ನೀವು ಕೂಡ ಅದೇ ರೀತಿ ಗ್ರಾಫ್ ಹಾಕ್ಕೊಳ್ಳಿ ಒಬ್ರೊಬ್ಬರು ಗ್ರಾಫ್ ಬರ್ತಿಲ್ಲ ಅಂತ ಹೇಳ್ತೀರಾ ಕೀ ನಡುವೆ ಹಿಡ್ಕೊಂಡು ಗ್ರಾಫ್ ಹಾಕೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಈ ಟೆಕ್ಸ್ಟಿಗೆ ಎಫೆಕ್ಟ್ ಹಾಕೋಣ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮಲ್ಲಿ ಎಂಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಟೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇಡ್ಕೊಳ್ಳಿ ಇಡ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕೀನ ಫ್ರೇಮ್ ಮಾಡಬೇಕು ನೆಕ್ಸ್ಟು ಎಂಡ್ ವ್ಯಾಲ್ಯೂನ ಅಂಡ್ರೆಡ್ ಪರ್ಸೆಂಟೇಜ್ ಇಟ್ಟು ಇನ್ನೊಂದು ಕೀನ ಫ್ರೇಮ್ ಮಾಡಬೇಕು ಇವಾಗ ನೆಕ್ಸ್ಟ್ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೇಸ್ ವ್ಯಾಲ್ಯೂನ ಮೈನಸ್ ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇಡಬೇಕು ಇಟ್ಟಾದ್ಮೇಲೆ ಆ ಕೀನ ನೀವು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಬೇಕು ನೆಕ್ಸ್ಟು ಆವಾಗಲೇ ಒಂದು ಕೀ ಫ್ರೇಮ್ ಮಾಡಿದ್ವಲ್ಲ ಅಲ್ಲೇ ಇಟ್ಕೊಂಡು ಫೇಸ್ ವ್ಯಾಲ್ಯೂನ ಮೈನಸ್ ಏಯ್ಟಿ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇಡಬೇಕು ಇಟ್ಟಾದಮೇಲೆ ಕೆಳಗೆ ಬಂದರೆ ಆ್ಯಂಕರೋ ಅಥವಾ ಆ್ಯಂಚರು ಏನೋ ಇದೆ ಅದನ್ನು ಆಗಿ ಸೆಲೆಕ್ಟ್ ಮಾಡಿ ಇವಾಗ ಆಫ್ ಸೆಟ್ ವೈ ಅನ್ನೋದನ್ನ ಮೈನಸ್ ಟೆನ್ ಇಟ್ಕೊಳ್ಳಿ ನೆಕ್ಸ್ಟು ಆ್ಯಂಗಲ್ನ ಸೆಲೆಕ್ಟ್ ಮಾಡಿ ಆ್ಯಂಗಲ್ನ ಮೈನಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಇಟ್ಟು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕೀನ ಫ್ರೇಮ್ ಮಾಡಿ ಇವಾಗ ಸ್ವಲ್ಪ ಹತ್ರದಲ್ಲೇ ಇಟ್ಕೊಂಡು ಇನ್ನೊಂದು ಕೀನ ಫ್ರೈ ಮಾಡಬೇಕು ಪ್ಲಸ್ ಝೀರೋ ಪಾಯಿಂಟ್ ಒನ್ ಪರ್ಸೆಂಟೇಜಿಗೆ ನೆಕ್ಸ್ಟು ಸ್ಕೇಲ್ನ ಸೆಲೆಕ್ಟ್ ಮಾಡಿ ಝೀರೋ ಪಾಯಿಂಟ್ ಟೂ ಝೀರೋ ಇಟ್ಕೊಳ್ಳಿ ನೆಕ್ಸ್ಟು ಆಲ್ಫಾನ ಸೆಲೆಕ್ಟ್ ಮಾಡಿ ಮೈನಸ್ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಇಡ್ಕೊಳ್ಳಿ ನೆಕ್ಸ್ಟು ಕೆಳಗೆ ಬಂದರೆ ಈಸ್ ಔಟ್ ಅಂತ ಇದೆ ಅದನ್ನು ನೀವು ಪ್ಲಸ್ ಹಂಡ್ರೆಡ್ ಪರ್ಸೆಂಟೇಜ್ ಇಡಬೇಕು ನೆಕ್ಸ್ಟ್ ಓವರ್ಲ್ಯಾಪ್ ಅನ್ನೋದನ್ನ ಸಿಕ್ಸ್ಟಿ ಫೋರ್ ಪರ್ಸೆಂಟೇಜ್ ಇಡಬೇಕು ಸಿಕ್ಸ್ಟಿ ಫೋರ್ ಪರ್ಸೆಂಟೇಜ್ ಇಟ್ಟಾದಮೇಲೆ ಸ್ಮೂತ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಟೆಕ್ಸ್ಟ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆರ್ ವಿಸಿಬಿಲಿಟಿ ಇದರಲ್ಲಿ ಫೇಡ್ ಇನ್ ಆರ್ ಔಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ಏನೂ ಸೆಟ್ ಮಾಡೋದಿರೋದಿಲ್ಲ ಇವಾಗ ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಇವಾಗ ಸೆಕೆಂಡ್ ಮಂಡ್ ಟೆಕ್ಸ್ಟ್ನ ಹೇಗೆ ಈಸಿಯಾಗಿ ಕ್ರಿಯೇಟ್ ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲಿ ಡಬಲ್ ಬಾಕ್ಸ್ ಮೇಲೆ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಕಾಪಿ ಲೇಯರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಲಿರಿಕ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲೇ ಹಿಡ್ಕೊಂಡು ಪೇಸ್ಟ್ ಲೇಯರ್ ಅಂತ ಕೊಟ್ಕೊಳ್ಳಿ ಇವಾಗ ಎಡಿಟ್ ಟೆಕ್ಸ್ಟಿಗೆ ಹೋಗಿ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಲಿರಿಕ್ಕಿನ ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದು ಲೆಟ್ರ್ ಕೆಳಗೆ ಬಂದಿದೆ ಅದನ್ನು ಹೇಗೆ ಸರಿ ಮಾಡೋದಂತ ನೋಡೋಣ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇಲ್ಲಿ ನೀವು ಈ ಬಾಲ್ನ ಈ ಥರ ಮೂವ್ ಮಾಡಿದರೆ ಕರೆಕ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ವಕ್ರ ತುಂಡಾಯ ಅನ್ನೋದು ಒಂದು ಸ್ವಲ್ಪ ಆ ಕಡೆ ಜರಗ್ದಂಗೆ ಆಗಿದೆ ಟೆಕ್ಸ್ಟು ಅದನ್ನು ಹೇಗೆ ಸರಿ ಮಾಡೋದಂತ ನೋಡ್ಕೊಳ್ಳೋಣ ಫಸ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಈ ವೈಟ್ ಕಲರ್ ಬಾಕ್ಸ್ ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ಜರುಗ್ಸ್ಕೊಳ್ಳಿ ಆವಾಗ ಕರೆಕ್ಟ್ ಆಗುತ್ತೆ ನೆಕ್ಸ್ಟು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಲಿರಿಕ್ ಇಲ್ಲಿವರೆಗೂ ಬರುತ್ತೆ ಅಂತ ಸೊ ನನಗೆ ಇಲ್ಲಿವರೆಗೂ ಬಂದಿದೆ ಇವಾಗ ಏನು ಮಾಡ್ತೀನಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಟೈಮರಿಗೆ ಹೋಗ್ತೀನಿ ಟೈಮರ್ ಥರ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಒನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಸೇಮ್ ಮತ್ತೆ ಪೇಸ್ ಲೇಯರ್ ಕೊಟ್ಕೊಂಡು ಮತ್ತೆ ಎಡಿಟ್ ಟೆಕ್ಸ್ಟಿಗೆ ಹೋಗಿ ನೆಕ್ಸ್ಟ್ ಲಿರಿಕ್ನ ಮತ್ತೆ ಟೈಪ್ ಮಾಡ್ಕೊತೀನಿ ಟೈಪ್ ಮಾಡ್ಕೊಂಡಾದ ಆದಮೇಲೆ ಇವಾಗ ನೀವು ಇಲ್ಲಿ ನೋಡ್ಬೋದು ಗೌರಿ ಅನ್ನೋದು ಸ್ವಲ್ಪ ಸೈಡಿಗೆ ಆಗಿರುತ್ತೆ ಇವಾಗ ಏನು ಮಾಡಬೇಕು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ವೈಟ್ ಕಲರ್ ಬಾಕ್ಸ್ನ ಮಿಡಲ್ಗೆ ಈ ರೀತಿ ಜರುಗಿಸ್ಕೊಳ್ಳಿ ಅಷ್ಟೇ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಗೌರಿ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಸೊ ನನಗೆ ಇಲ್ಲಿವರೆಗೂ ಬಂದಿದೆ ಇದು ನುಳ್ದಿರೋದನ್ನ ಹೇಗೆ ಕಟ್ ಮಾಡೋದು ಅಂದರೆ ಥರ್ಡ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟ್ ಆಗುತ್ತೆ ನೀವೇ ಕಟ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಟೈಮರಿಗೆ ಹೋಗ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಎಲ್ಲ ಲಿರಿಕ್ಗಳಿಗೂ ಹಾಕೊಂಡು ಬಂದಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನಿಲ್ಲಿ ಎಲ್ಲ ಟೆಕ್ಸ್ಟು ಎಡಿಟ್ ಮಾಡೋದು ತೋರಿಸಿಲ್ಲ ಇವಾಗ ನೀವು ನೋಡ್ಬೋದು ಲಿರಿಕ್ ಸ್ವಲ್ಪ ಲೈಟಾಗಿರೋ ಥರ ಕಾಣಿಸ್ತಿದೆ ಅದಕ್ಕೆ ಒಂದು ಸೆಟ್ಟಿಂಗ್ ಹಾಕೋಣ ಇವಾಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ ಶ್ಯಾಡೋಗೆ ಹೋಗಿ ಸ್ಟ್ರೋಕ್ ಅಂತ ಇದೆ ಅದನ್ನು ಆನ್ ಮಾಡ್ಕೊಳ್ಳಿ ಅಷ್ಟೆ ಅವಾಗ ಸ್ವಲ್ಪ ಲಿರಿಕ್ಕು ಬ್ರೈಟಾಗಿ ಕಾಣಿಸುತ್ತೆ ಇದೇ ರೀತಿ ಎಲ್ಲ ಲಿರಿಕಿಗೂ ಹೋಗ್ಬಿಟ್ಟು ಬಾರ್ಡರ್ ಆ್ಯಂಡ್ ಹೋಗಿ ಸ್ಟ್ರೋಕ್ ಅನ್ನೋದನ್ನ ಆನ್ ಮಾಡ್ಕೊಳ್ಳಿ ಅಷ್ಟೆ ಇವಾಗ ವಿಡಿಯೋ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಇವಾಗ ಇಷ್ಟೊಂದು ಎಡಿಟ್ ಮಾಡಿದ್ದೀವಿ ಅಂದರೆ ನಮ್ಮ ನೇಮು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ವಿಡಿಯೋ ಅಥವಾ ಲೋವರ್ ತರ್ಡ್ ಅಂತೇನೋ ಅಂತಾರೆ ಅದನ್ನು ಹೇಗೆ ಹಾಕೋದಂತ ನೋಡ್ಕೊಳ್ಳೋಣ ನೆಕ್ಸ್ಟು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಎಲಿಮೆಂಟ್ಸ್ ಅಂತ ಇದೆ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ ನಿಮಗೆ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಈ ವಿಡಿಯೋನ ನಾನು ಅಥವಾ ಈ ಎಲಿಮೆಂಟ್ನ ಹೇಗೆ ಕ್ರಿಯೇಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ಇವಾಗ ಈ ವಿಡಿಯೋನ ಗ್ಯಾಲ್ರಿಗೆ ಹೇಗೆ ಎಚ್ ಡಿ ಕ್ವಾಲಿಟೀಲಿ ಸೇವ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೇಲೆ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಫ್ರೇಮ್ ರೇಟ್ನ ಸಿಕ್ಸ್ಟಿ ಎಫ್ ಪಿ ಎಸ್ ಇಟ್ಕೊಳ್ಳಿ ಆದ ಮೇಲೆ ಪಕ್ಕದಲ್ಲಿರೋ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ வீடியோ மேலே க்ளிக்குமி இதே செட்டிங் இட் இட் அமேல எக்ஸ்போர்ட் கிளிக் க்ளி ಇಲ್ಲಿ ಎಕ್ಸ್ಪೋರ್ಟಿಂಗ್ ವಿಡಿಯೋ ಅಂತ ಬರ್ತಿದೆಯಲ್ಲ ಅದು ಕೆಳಗೆ ಬ್ಲೂ ಕಲರ್ ಒಂದು ಲೈನ್ ಸ್ಟಾರ್ಟ್ ಆಗ್ತಿರುತ್ತೆ ಅದು ಫುಲ್ ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ ಅವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ ನೆಕ್ಸ್ಟ್ ಯಾವ ವಿಡಿಯೋಸ್ ಬೇಕಂತನೂ ಬರ್ತಿಳಿಸಿ ಖಂಡಿತ ನಾನು ವೀಡಿಯೋ ಮಾಡ್ತೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗ್ಬೋದಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ನಿಮಿಷ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ